अस्सलामुअलैकुम, आदाब, नमस्ते। बीएसके न्यूज में आपका स्वागत है। आज बसो कल्याण में अनुभव मंडप का भूमि पूजा रखा गया, जिसमें मौजूद थे कर्नाटक स्टेट सीएम बीएस येडियुरप्पा जी, डिप्टी सीएम लक्ष्मण सोदी जी, के सुधाकर, कर्नाटक स्टेट हेल्थ मिनिस्टर प्रभु चौहान जी, और इनके अलावा पार्टी के एमएलसी, एमएलएस और पार्टी के कार्यकर्ता, पार्टी के वर्कर्स इस भूमि पूजा में मौजूद थे। सामान्य सचिव शासक खुशी चामे भूमि पूजे नाड़ी जनप्रिय मुख्यमंत्री सन्मान श्री बी एस यद्यूरपन शंकुस्थापने भूमि पूजे आगमें प्रीतिया सड़गर संभ्रम के सोसदे अभिवृद्धि निम्ला अभिमान तुम्हारे चपाल चपाण अभिमान चपाल बसव भक्ति बसव काल ननुपम शीलम बसव जंगम बसव रक्षि भुजन्न संगम बसव शरण शरणार्थी शरण शरणार्थी शरण शरणार्थी अभिमान चपाल बहुत सरग चोरा चपाल सन्मान मुख्यमंत्री मानव संपूर्ण मूल ಮತ್ತು ಸಾಮರ್ಥ್ಯದ ಸಂಘದ ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಸಂಸದರಾದಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರೇ, ಹಿರಿಯ ಸಾಹಿತಿಗಳಾದಂತಹ ಗುರು ಚಂದ್ರಸಪ್ನವರೇ, ಮಾನ್ಯ ಅರವಿಂದ್ ಜತ್ತಿಯವರೇ, ಉಪಸ್ಥಿತರಾದಂತಹ ಎಲ್ಲ ಶಾಸಕ ಮಿತ್ರರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ಮುಖಂಡರೇ, ಈ ಒಂದು ಪುಣ್ಯ ಕೆಲಸದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ಶರಣಿಯರೇ, ಮಾಧ್ಯಮದ ಸ್ನೇಹಿತರೇ, ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಕಾಣುತ್ತೆ, ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ನೂತನ ಶಿಕ್ಷಣ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೇವೆ। ಈಗಾಗಲೇ ಪೂಜೆ ಹೇಳಿದಂತೆ 2 ವರ್ಷದ ಒಳಗಾಗಿ ಈ ಕಾರ್ಯವನ್ನು ಪೂರ್ಣ ಮಾಡುವಂತ ಸಂಪೂರ್ಣ ಜವಾಬ್ದಾರಿ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ನಾನು ಕೊಟ್ಟಿದ್ದೇನೆ। ಅದಕ್ಕೆ 100 ಕೋಟಿ ಬಿಡುಗಡೆ ಆಗಿದೆ, ಇನ್ನು 100 ಕೋಟಿ ವಾರದಲ್ಲಿ ಬಿಡುಗಡೆ ಮಾಡಿ ಟೆಂಡರ್ ಕರೆಯುವ ಪ್ರೋಸೆಸ್ ಪ್ರಾರಂಭ ಆಗುತ್ತೆ। 2 ವರ್ಷದ ಒಳಗಾಗಿ
ಸುಂದರವಾದಂತ ಇಡೀ ದೇಶದ ಜನರ ಗಮನ ಸೆಳೆಯುವಂತ ಈ ಕೆಲಸ ನೂತನ ಅನುಭವ ಮಂಟಪ ಪೂರ್ಣ ಆದಾಗ ಈಗಾಗಲೇ ನಾನು ಯೋಚನೆ ಮಾಡಿದ್ದೇನೆ ಪೂಜ್ಯರು ಸಲಹೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಕರೆಸಿ ಸುಮಾರು 3-4 ಲಕ್ಷ ಜನರನ್ನ ಸೇರಿಸಿ ಇದರ ಉದ್ಘಾಟನೆಯನ್ನ ಮಾಡಿಸ್ತೇವೆ ಅನ್ನೋ ಭರವಸೆಯನ್ನ ಪೂಜ್ಯ ಸ್ವಾಮೀಜಿಯವರಿಗೆ ವೇದಿಕೆ ಮೇಲಿನಂತ ಎಲ್ಲ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಅನುಭವ ನಿರ್ಮಾಣದ ಕಾರ್ಯಕ್ಕೆ ರೂಪರೇಷೆಗಳನ್ನ ತಯಾರಿಸೋದಕ್ಕೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ರೂಪರೇಷೆಗಳು ಸಿದ್ಧವಾದ ಕೂಡಲೇ ಟೆಂಡರ್ ಕರೆದು ಆಗುತ್ತೆ. ನಾನೊಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ವಾಮೀಜಿ, ಸಾಧನೆ ಮಾತನಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರದು ಅಂತ. ಈ ಯಡಿಯೂರಪ್ಪ ಏನಾದರೂ ಭರವಸೆಯನ್ನು ಕೊಟ್ರೆ, ಏನಾದರೂ ಮಾಡಬೇಕು ಅಂತ ಸಂಕಲ್ಪ, ಆ ಭಗವಂತನ ದಯದಿಂದ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ಅದು ಪೂರ್ಣ ಆಗ್ತಾ ಇದೆ. ಇವತ್ತು ಆ ಒಂದು ಭೂಮಿ ಪೂಜೆ ಸಹ ನಡೆದಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾದಂತ ಒಂದು ದಿನ ಇದಾಗಿದೆ. ಆಧ್ಯಾತ್ಮಿಕ ಕೇಂದ್ರವಾದಂತ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದ ಬಸವಾದಿ ಶರಣರು ತಮ್ಮ ವಚನಗಳ ಮೂಲಕ ಜಗತ್ತಿನ ಮೊದಲನೇ ಸಂಸತ್ ಅನುಭವ ಮಂಟಪವನ್ನ ವರ್ಣಿಸಿದ್ದಾರೆ. ಎಲ್ಲ ವರ್ಗದ ಜನ ಪ್ರಾತಿನಿಧ್ಯವನ್ನು ಹೊಂದಿದ್ದ ಅನುಭವ ಮಂಟಪ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆದರ್ಶ ಸಂಸತ್ತಿನ ಮಾದರಿಯಾಗಿದೆ. ಇವತ್ತೇನಾದರೂ ಲೋಕಸಭೆ ಸಂಸತ್ತಿನ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅಂದೇನೆ ಅಣ್ಣ ಬಸವಣ್ಣ ಕಲ್ಯಾಣದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರು. ಅವರ ಅಪೇಕ್ಷೆ ಅಂತಾನೆ ಈ ಪಾರ್ಲಿಮೆಂಟರಿ ವ್ಯವಸ್ಥೆ ಇವತ್ತು ಬಂದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಮೊನ್ನೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಬಸವಾದಿ ಶರಣರ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಇತ್ತೀಚೆಗೆ ನೂತನ ಸಂಸತ್ ಭವನದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮತ್ತು ಇತರ ಸಂದರ್ಭಗಳಲ್ಲಿ ಇನ್ನು ಅನೇಕ ಸಂದರ್ಭಗಳಲ್ಲಿ ಅವರನ್ನ ಉಲ್ಲೇಖಿಸಿರುವಂತಹದ್ದು ಕನ್ನಡಿಗರಾದಂತ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ. ವಿಶ್ವಕ್ಕೆ ಸಮಾನತೆಯ ಪರಿಕಲ್ಪನೆ ನೀಡಿದ ಬಸವೇಶ್ವರರು ಕನ್ನಡ ನೆಲದಿಂದ ಹೊರಹೊಮ್ಮಿರುವಂತಹದ್ದು ನಮ್ಮಲ್ಲಿ ಮೇಲಿನ ಸೌಭಾಗ್ಯವೇ ಸರಿ. ಅವರು ಸಾರಿದ ವಿಚಾರಧಾರೆಗಳನ್ನ ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ 500 ಕೋಟಿ ವೆಚ್ಚದಲ್ಲಿ ಈ ಅನುಭವ ಮಂಟಪದ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಸಮಕ್ಷಮ ಶಂಕುಸ್ಥಾಪನೆ ನೆರವೇರಿದೆ. ಈ ಉದ್ದೇಶಕ್ಕಾಗಿ ಈಗಾಗಲೇ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆದೇಶವನ್ನು ಕೈ ತಂದಿದ್ದೇನೆ. ಇನ್ನೊಂದು 4-5 ದಿವಸದಲ್ಲಿ ಇನ್ನೂ 100 ಕೋಟಿ ಬಿಡುಗಡೆ ಮಾಡಿ ಈ ಟೆಂಡರ್ ಪ್ರೋಸೆಸ್ ಮುಗಿಸಿದಾಗೇನೆ ಈ ಕಾರ್ಯ ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಬಹುಶಃ ನಾನು ಬಸವರಾಜ ಪಾಟೀಲ್ ಸೇಡಂ ಅವರು ಒಂದೇ ಒಂದು ವಿನಂತಿಯನ್ನು ಮಾಡುವಂತಹದ್ದು, ಈ ಸುಂದರವಾದ ಕಟ್ಟಡ ನಿಮ್ಮ ನೇತೃತ್ವದಲ್ಲೇ ಆದಷ್ಟು ಬೇಗ 2 ವರ್ಷಕ್ಕೆ ಮುಂಚೆನೆ ಪೂರ್ಣ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇದರ ಉದ್ಘಾಟನೆ ಮಾಡಬೇಕು. ನಮ್ಮೆಲ್ಲ ಪೂಜ್ಯರ ಸಮಕ್ಷಮ ಅದು ಉದ್ಘಾಟನೆ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ. ಅನುಭವ ಮಂಟಪ ಮಾನವೀಯ ಮೌಲ್ಯಗಳು ಮತ್ತು ನೈತಿಕತೆಗೆ ಸಂಬಂಧಿಸಿದ ಎಲ್ಲ ಬಗೆಯ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಯ ಚಿಲುಮೆಯಾಗಿದೆ. ರಾಜ್ಯದಲ್ಲಿ ಸಾಮಾಜಿಕ ಬದಲಾವಣೆ ತರುವಲ್ಲಿ ಅನುಭವ ಮಂಟಪ ಪ್ರಮುಖ ಪಾತ್ರ ವಹಿಸಿದೆ. ರಾಜ್ಯದ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅದು ನಿರ್ವಹಿಸಿದ ಪಾತ್ರ ಅನನ್ಯವಾದಂತಹದ್ದು. ಮನುಕುಲಕ್ಕೆ ಮೌಲ್ಯಗಳನ್ನು ಕಟ್ಟಿಕೊಟ್ಟ ವಿಶ್ವ ಮಾನವತೆ ಸಾರಿದ ಬಸವಣ್ಣನವರ ವಚನ ವಿಚಾರಧಾರೆಗಳು ಇನ್ನೆಂದಿಗಿಂತಲೂ ಇಂದು ಪ್ರಸ್ತುತವಾಗಿದೆ. ದುಡಿಯುವ ಮಹತ್ವ ತಿಳಿಸುವ ಕಾಯಕವೇ ಕೈಲಾಸ. ಸಾಮಾಜಿಕ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಮಹತ್ವಪೂರ್ಣ ಕೊಡುಗೆಯನ್ನು ನೀಡಿದ